ಬೋರ್ವೆಲ್ಲು ಒಂದು ಹೇಳ್ತೀನಮ್ಮ, ನಮ್ಮ ಹತ್ರ ಇರೋ ಬೋರ್ವೆಲ್ಗಳು 900 ಫೀಟು ಡೆಪ್ತ್ ಹೋಗಿದೆ. 900 ಫೀಟು 700 ಫೀಟ್ ಹೋಗಿದೆ. ಈಗ ಮತ್ತೆ ಫ್ರೆಶ್ಶಾಗಿ 900 ಫೀಟ್ ತೆಗೆದ್ರು ಸೇಮ್, ಇದನ್ನೇ ನೀವು 500 ಫೀಟ್ ರೀಬೋರ್ ಮಾಡಿ 1400 ಆಗುತ್ತೆ. ಈಗ ನಮ್ಮ ಬೆಂಗಳೂರು ಗ್ರೌಂಡ್ ಲೆವೆಲ್ ಇರೋದು ವಾಟರ್ ಸೋರ್ಸು 1200 to 1300. ಯಾತಕ್ಕೆ ಸುಮ್ಮನೆ ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡಬೇಕು? ನಿಮಗೆ 900 ಫೀಟ್ ಎಕ್ಸಿಸ್ಟಿಂಗ್ ಇರೋವಂಥದ್ದಕ್ಕೆ ಕಾಸ್ಟ್ ಸೇವ್ ಆಗುತ್ತೆ, ಕೇಸಿಂಗ್ ಪೈಪ್ ಸೇವ್ ಆಗುತ್ತೆ, ಯಾತಕ್ಕೆ ಅನ್ನೆಸೆಸರಿ ವೇಸ್ಟ್ ಮಾಡಬೇಕು? 900 ಫೀಟು 1000 ಫೀಟು ಹೊಸದು ಹಾಕೋ ಬದಲು ನೀವು ಇದನ್ನು ಅಡಿಷ್ನಲ್ 3 ಮಾಡ್ಬೋದಲ್ಲ, ನ್ಯಾಯ ಒದಗಿಸ್ಬೋದಲ್ಲ, ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು? ಅರ್ಥ ಆಯ್ತಮ್ಮ. ಈಗ ವಾಟರ್ ಸೋರ್ಸು ನಿಮಗೆ 85-86 300 ಫೀಟ್ ಇತ್ತು. 85-86 1995 ಬಂದಾಗ ಅದು 550-600 ಹೋಯಿತು. 2000-2015 ಬಂದಾಗ ಹೆಚ್ಚು ಕಮ್ಮಿ 700-800 ಹೋಯಿತು. 2024ಗೆ ನಾವು ಈಗಾಗಲೇ 1200 ರೀಚ್ ಆಗಿದ್ದೀವಿ. ಈಗ ನೀವೆಲ್ಲೇ ಬೋರ್ ತೆಗೆದ್ರು 1200 to 1400 ಹೋಗ್ತಾಯಿದೆ. ವಾಟರ್ ಲೆವೆಲ್ ಭಾಳ ಕೆಳಕ್ಕೆ ಹೋಗ್ತಾಯಿದೆ. ಅದನ್ನು ನಾವು ಇವಾಗ ಅದಕ್ಕೋಸ್ಕರ ಮಾಡಕ್ಕೆ ಹೇಳಿದ್ದೀನಿ. ಈಗ ನೀವು ಇಷ್ಟೊತ್ತು ನೋಡಿದ್ದೀರಿ, ಒಂದು ಸಣ್ಣ ಉದಾಹರಣೆ ಮಾತ್ರ. ಆರ್ ಆರ್ ನಗರದಲ್ಲಿ ನಮಗೆ ಬರಬೇಕಾಗಿರೋದಕ್ಕೆ 2 ml ರೆಡ್ಯೂಸ್ ಮಾಡಿದ್ದೀವಿ ಅಂತ ಅಫಿಷಿಯಲ್ಲು ವಿತ್ ರೆಕಾರ್ಡ್ ಬಂದಿದೆ. ಈಗ 2 ml ಅಂದರೆ 20 ಲಕ್ಷ. 20 ಲಕ್ಷ ಏನಕ್ಕೆ ಕಮ್ಮಿ ಮಾಡ್ತೀರಿ? ಎಲ್ಲಿಗೆ ಹೋಗ್ತಾ ಇದೆ ಅದು? ಬೇರೆ ಕಡೆ ಕಮ್ಮಿ ಆಗಿಲ್ಲ, ನಮ್ಮಲ್ಲಿ ಮಾತ್ರ ಕಮ್ಮಿ ಆಗತ್ತೆ. ನಾನು ಅವ್ರ ಹತ್ರ ಅಡಿಷ್ನಲ್ ಕೇಳ್ತಾ ಇಲ್ಲ, ನಮಗೆ ಕೊಡಬೇಕಾಗಿರೋದು ಕೊಡಿ, ಅದನ್ನೇ ನಾನು ಮಾತಾಡ್ತಾ ಇರೋದು. ನೋಡೋಣ ಏನೇನು ಮಾಡ್ತಾರೆ, ವೆಯ್ಟ್ ಮಾಡಿ ನೋಡೋಣ. ಯಾಕಂದರೆ ಈಗ ಕೋಡ್ ಆಫ್ ಕಾಂಡಕ್ಟ್ ಬಂದಮೇಲೆ ಇವ್ರುಗಳನ್ನ ಮಾತಾಡ್ಸೋದು ಕಷ್ಟ ಅಂತ ಅಂದ್ಕೊಳ್ತಾರೆ. ಬಿಫೋರ್ ಇವತ್ತೇನು ಮೀಟಿಂಗ್ ಮಾಡಿದ್ದೀನಿ, ಸರಿ ಮಾಡ್ಕೊಳ್ತಾರೆ ಅಂತ ನಂಬಿಕೆ ನನಗಿದೆ. ಸರಿ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಪಬ್ಲಿಕ್ ಏನು ಮಾಡ್ತಾರೆ? ಅವರೇ ಬೀದಿಗೆ ಬರ್ತಾರೆ. ಅವತ್ತು ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಸರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದೀನಿ, ಸರಿ ಮಾಡ್ಕೊಳ್ಳಿ ಅಷ್ಟೇ. ನೋಡಮ್ಮ ಏನಾಗ್ತಾ ಇದೆ ಅಂದರೆ, ಇವ್ರು ಹೇಳಿದ್ರು ಇವಾಗ ಅಫಿಷಿಯಲ್ಸು, ಫಿಲಪ್ ಆಗೋದಕ್ಕೆ ನೀರು 15 ಮಿನಿಟ್ಸು 20 ಮಿನಿಟ್ಸು, ಅಲ್ಲಿಂದ ಮತ್ತೆ ಟ್ಯಾಂಕರ್ ಹೋಗೋದಕ್ಕೆ 1/2 ಅವರು, ಮತ್ತೆ ನೀರನ್ನ ಕೊಟ್ಟ ಮೇಲೆ 1/2 ಅವರು, ಅಂದರೆ ಇವ್ರ ಲೆಕ್ಕದಲ್ಲಿ 1.5 ಅವರು. ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋವಂಥದ್ದು ಡೈಲಿ 4-5 ಟ್ಯಾಂಕರ್ ನಾವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. 6 ಟ್ಯಾಂಕರ್ ಅಂದರೆ 6 6 6 36, 6 7 42, ಒಂದು ದಿನಕ್ಕೆ 7 ಟ್ರಿಪ್ ಮಾಡಿದ್ರು 42,000 ಕೊಡಬೇಕು. 42,000 ಲೀಟ್ರ್ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ನಂಗೆ ಲೆಕ್ಕ ಬೇಕಲ್ಲ, ಕೊಡಬೇಕಲ್ಲ ಲೆಕ್ಕ. ಇವರು ಒಂದು ಟ್ಯಾಂಕರ್ ಕಳಿಸ್ಬಿಟ್ಟು 6 ಟ್ಯಾಂಕರ್ ಲೆಕ್ಕ ಬರೆದ್ಬಿಟ್ರೆ ನಮ್ಮ ಜನರಿಗೆ ನೀರು ಕೊಟ್ಟಂಗ ಅಥವಾ ಇವ್ರು ನೀರು ತೊಗೊಂಡಂಗ? ಅದಕ್ಕೋಸ್ಕರ ನಾನು ಅದು ಕೇಳಿದ್ದೀನಿ, ಯಾವ ಏರಿಯಾಗೆ ಹೋಗಿದೆ, ಎಲ್ಲೋಗಿದೆ, ಮಾನಿಟರ್ ಮಾಡ್ತೀನಿ. ನನ್ನ ಲೆಟ್ರೇಟಿಗೆ ವ್ಯಾಲ್ಯೂ ಇಲ್ಲ ಅಂದರೆ 3-4 ತಾರೀಕು 3ನೇ ತಿಂಗಳ ಲೆಟ್ರ್ ಬರೆದಿದ್ದೀನಿ. 4ನೇ ತಾರೀಕು 3ನೇ ತಿಂಗಳ 19-2 ಒಂದು ಜೀವ ಬರುತ್ತೆ, 6 ಆರ್ನರ ವಲಯಕ್ಕೆ 9 ಕೋಟಿ ಅಂತ ನಾನು ವಿತಿನ್ 10 ಡೇಸ್ ಒಳಗಡೆ ಲೆಟ್ರ್ ಬರೆದಿದ್ದೀನಿ. ಇದನ್ನು ಸಮಾನಾಂತರವಾಗಿ ಹಂಚಿಕೆ ಮಾಡಿ ಅಂತ ನಾನು ಬರೆದಿರೋ ಪತ್ರನ ರಿಸೀವ್ ಆಗಿದೆ. ಆ ಲೆಟ್ರಿಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ನನ್ನ ಲೆಟ್ರೇಡ್ ವೇಸ್ಟ್ ಅಲ್ಲ, ಅಟ್ಲೀಸ್ಟ್ ಸ್ಪೀಕರ್ ಹತ್ರ ಅದ್ರ ಬೆಲೆ ಇದೆಯಾ ಅಂತ ನೋಡ್ತೀನಿ ಹೋಗಿದ್ದೆ. ಯಾಕಂದ್ರೆ ನನ್ನ ಲೆಟ್ರೇಡಲ್ಲೇ ಬರೀಬೇಕಲ್ಲ ನಾನು ರಾಜೀನಾಮೆನ, ಆಗೇನಾದ್ರು ಲೆಟ್ರೇಡ್ಗೆ ವ್ಯಾಲ್ಯೂ ಇದೆಯಾ ಅಂತ ತಿಳ್ಕೊಳ್ತೀನಿ. ಇಲ್ಲಿ ವ್ಯಾಲ್ಯೂ ಇಲ್ಲ ಅಂದರೆ ಅಲ್ಲಾದರೂ ಇದೆಯಾ ಚೆಕ್ ಮಾಡ್ಕೋತೀನಿ ಹೋಗಿದ್ದೆ, ಸ್ಪೀಕರ್ನ ಭೇಟಿ ಮಾಡ್ತೀನಿ.